ಭಾರತದ ಒಂದು ಪ್ರೆಸಿಡೆನ್ಸಿ ಅಡಿಯಲ್ಲಿ ಮೊದಲ ಒಂದು ಜಿ ಟ್ವೆಂಟಿ ಸ್ಥಿತಿ ವರ್ಕಿಂಗ್ ಗ್ರೂಪ್ ಒಂದು ಸಭೆಯು ಯಾವ ರಾಜ್ಯದಲ್ಲಿ ಪ್ರಾರಂಭವಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ರಾಜಸ್ಥಾನದಲ್ಲಿ ಇದು ಪ್ರಾರಂಭ ಆಗುತ್ತೆ. ತುಂಬ ಜನ ಹೇಳ್ತಾ ಇದ್ದರು ಆಪ್ಷನ್ಸ್ಗಳನ್ನು ಓದಬೇಡಿ, ಡೈರೆಕ್ಟಾಗಿ ನೀವು ಆನ್ಸರ್ನ ಹೇಳಿ ಅಂತ. ಹಾಗೆ ಮಾಡ್ತಾ ಇದ್ದೇನೆ, ಈಗ ನೋಡ್ಕೊಳ್ತೀರಿ, ನಿಮ್ಮ ಒಂದು ಆನ್ಸರ್ನ ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ. ಮತ್ತು ಇಲ್ಲಿ ತುಂಬ ಜನ ಹೇಳ್ತಾ ಇದ್ದರು ಈ ಒಂದು ನಿಮ್ಮ ಒಂದು ಏನು ಕ್ಲಾಸಸ್ ಇದೆ ತುಂಬ ಚೆನ್ನಾಗಿದ್ದಾವೆ, ಆದರೆ ಇಲ್ಲಿ ವೀಕೆಂಡ್ನಲ್ಲಿ ನಾವು ಏನು ಏನು ನಾವು ವೀಕೆಂಡ್ನಲ್ಲಿ ಎಕ್ಸಾಮ್ ಬರಿತೇವೆ, ಆ ಒಂದು ಎಕ್ಸಾಮ್ಗಳಲ್ಲಿ ನಿಮ್ಮ ಒಂದು ಪ್ರಶ್ನೆಗಳು ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದರು. ನಿಮ್ಮ ಒಂದು ವೀಕೆಂಡ್ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಬರಲಿಲ್ಲ ಅಂತ ಅಂದರೂ ನಿಮ್ಮ ಒಂದು ಫೈನಲ್ ಎಕ್ಸಾಮ್ ಅಂದರೆ ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ಒಂದು ಪ್ರಶ್ನೆ ಬಂದರೆ ಸಾಕು, ನಿಮ್ಮ ಒಂದು ಏನು ಇದಾಗಿರುತ್ತೆ ತುಂಬ ಈಸಿಯಾಗಿ ನಿಮಗೆ ಮಾಡ್ಬೋದು. ಅಂದರೆ ನಾವು ಐ ಎ ಎಸ್ ಐ ಪಿ ಎಸ್ ಮತ್ತು ಇಲ್ಲಿ ಯು ಪಿ ಎಸ್ ಸಿ ಲೆವೆಲಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಿ ನಿಮಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾರ್ಯಾರು ಈ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ತುಂಬ ಇಂಪಾರ್ಟೆಂಟ್ ವಿಡಿಯೋಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೇವೆ. ಅದಕ್ಕಾಗಿ ಎಲ್ಲ ಸ್ಪರ್ಧಾ ಮಿತ್ರರು ಈ ಒಂದು ವಿಡಿಯೋಗಳನ್ನು ಸದುಪಯೋಗ ಪಡಿಸ್ಕೋಬೇಕು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಹಸಿರು ಯೋಜನೆಗಳಿಗಾಗಿ ಮೊದಲ ಬಾರಿಗೆ ಸಾರ್ವಭೌಮ ಹಸಿರು ಬಾಂಡ್ ಗ್ರೀನ್ ಬಾಂಡ್ಸನ್ನು ಯಾವ ಬ್ಯಾಂಕಲ್ಲಿ ಬಿಡುಗಡೆ ಮಾಡಿದೆ ಅಂತ ಇದೆ. ಗ್ರೀನ್ ಬಾಂಡ್ಸ್ಗೆ ಸಂಬಂಧಪಟ್ಟಂತೆ ಪಕ್ಕ ಒಂದು ಕ್ವಶನ್ ಬರುತ್ತೆ, ಗ್ರೀನ್ ಬಾಂಡನ್ನು ಯಾವ ಬ್ಯಾಂಕ್ ಬಿಡುಗಡೆ ಮಾಡುತ್ತೆ ಅಂತ. ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ಸ್ ಇಲ್ಲಿ ಆರ್ ಬಿ ಐ ಬ್ಯಾಂಕ್ ಇಲ್ಲಿ ಈ ಒಂದು ಗ್ರೀನ್ ಬಾಂಡ್ಸ್ಗಳನ್ನು ಇದನ್ನು ಬಿಡುಗಡೆಯನ್ನು ಮಾಡಿದೆ. ಗ್ರೀನ್ ಬಾಂಡ್ ಅಂತಂದರೆ ಏನಪ್ಪ ಅಂತಂದರೆ, ಈಗ ನಮ್ಮ ಒಂದು ನಮಗೆ ಈಗ ಆರ್ ಬಿ ಐ ಬ್ಯಾಂಕ್ ಇದೆ, ಇಲ್ಲಿ ಪೀಪಲ್ಸ್ ಇದ್ದಾರೆ, ಆ ಬ್ಯಾಂಕ್ ಹತ್ರ ಹೋಗ್ತಾರೆ. ಆರ್ ಬಿ ಐ ಬ್ಯಾಂಕು ನಮ್ಮ ಒಂದು ಜನರಿಗೆ ಎಲ್ಲರಿಗೂ ಕೂಡ ಬಾಂಡ್ಸನ್ನು ವಿತರಣೆ ಮಾಡ್ತಾರೆ. ಬಾಂಡ್ಸನ್ನು ವಿತರಣೆ ಮಾಡಿದಾಗ ಇವರು ಇಲ್ಲಿರ್ತಕ್ಕಂಥ ಒಂದು ಎಲ್ಲ ಜನರು ಇಲ್ಲಿ ಇವರಿಗೆ ದುಡ್ಡು ಕೊಡ್ತಾರೆ ಆರ್ ಬಿ ಐ ಅವರಿಗೆ. ಇಲ್ಲಿ ಆರ್ ಬಿ ಐನಲ್ಲಿ ಏನು ದುಡ್ಡು ಬಂದಿರುತ್ತೆ, ಆ ಏನು ಈ ಬಾಂಡಿನ ಏನು ದುಡ್ಡು ಬಂದಿರುತ್ತೆ, ಈ ಬಾಂಡ್ಗಳನ್ನು ಎನ್ವಿರಾನ್ಮೆಂಟ್ ಫ್ರೀ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತೆ ತುಂಬ ಏನು ಹೆಲ್ಪ್ಫುಲ್ ಆಗ್ತಕ್ಕಂಥ ಏನು ಕೆಲಸ ಇರ್ತವೆ ಅವನ್ನು ಮಾತ್ರ ಮಾಡ್ತಾರೆ. ಗ್ರೀನ್ ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕಾಗಿರ್ಬೋದು, ರಿನ್ಯೂವಬಲ್ ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕಾಗಿರ್ಬೋದು, ಅದಕ್ಕೆ ಯೂಸ್ ಮಾಡ್ತಾರೆ. ಅದಕ್ಕಾಗಿ ಈ ಒಂದು ಏನು ಇದರಿಂದ ಏನು ಬಂದಿರತಕ್ಕಂಥ ಒಂದು ಎನರ್ಜಿ ಏನಿದೆ ಅದು ಗ್ರೀನ್ ಎನರ್ಜಿಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಆರ್ ಬಿ ಐದಿಂದ ಏನು ಬಾಂಡ್ಸ್ ವಿತರಣೆ ಆಗ್ತವೆ ಇದನ್ನು ಗ್ರೀನ್ ಬಾಂಡ್ಸ್ ಅಂತ ಕರಿತೇವೆ. ಇದನ್ನು ನೆನ್ಪಿಟ್ಕೊಳ್ಳಿ, ಎಲ್ಲರೂ ಕೂಡ ಕರೆಕ್ಟಾಗಿ ಈ ಒಂದು ಏನು ಪ್ರಶ್ನೆಗೆ ಕರೆಕ್ಟಾಗಿ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, 66% ಹೆಚ್ಚಳವನ್ನು ಘೋಷಿಸುವುದರೊಂದಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ವೆಚ್ಚವು ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡೈಲಿ 79,000 ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ನಾಪತ್ತೆಯಾದ ಚಿಕ್ಕ ವಿಕಿರಣಶೀಲ ಕ್ಯಾಪ್ಸೂಲ್ ಯಾವ ತಿಂಗಳಲ್ಲಿ ಪತ್ತೆಯಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿಲಿ ಜನವರಿ ತಿಂಗಳಲ್ಲಿ ಇದು ಪತ್ತೆಯಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ದೇಶವು ರಾಣಿ ಎಲಿಜಬೆತ್ ಎರಡರ ಒಂದು ಹೋಲಿಕೆಯ ನೋಟುಗಳನ್ನು ಮುದ್ರಿಸುವುದು ನಿಲ್ಲಿಸುತ್ತದೆ ಅಂತ ಇದೆ. ಯಾವ ದೇಶವು ರಾಣಿ ಎಲಿಜಬೆತ್ ಟು ಹೋಲಿಕೆಯ ಒಂದು ನೋಟುಗಳನ್ನು ಮುದ್ರಿಸಲು ನಿಲ್ಲಿಸುತ್ತದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿಲಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ಏನು ನೋಟ್ ಇದೆ ಅದರ ಮೇಲೆ ಇಲ್ಲಿ ರಾಣಿ ಎಲಿಜಬೆತ್ ಒಂದು ಫೋಟೋ ಇತ್ತು. ಈ ಒಂದು ರಾಣಿ ಎಲಿಜಬೆತ್ ಏನು ಫೋಟೋ ಇತ್ತು, ಈ ಒಂದು ಫೋಟೋವನ್ನು ಏನು ನೋಟ್ ಇತ್ತು ಇದನ್ನು ಮುದ್ರಿಸುವುದನ್ನು ಈಗ ನಿಲ್ಲಿಸಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಯಾವ ದೇಶದಲ್ಲಿ ಮಾಜಿ ಪ್ರಧಾನಿ ಮೋದಿ ಮನಮೋಹನ್ ಸಿಂಗ್ ಅವರಿಗೆ ಜೀವಮಾನದ ಸಾಧನೆ ಗೌರವವನ್ನು ಇಲ್ಲಿ ನೀಡಲಾಯಿತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಯು ಕೆನಲ್ಲಿ ಇವರಿಗೆ ನೀಡಲಾಯಿತು. ಇದನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ಈ ಪ್ರಶ್ನೆಗೆ ವಿವರಣೆ ನೋಡೋದಾದರೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿದ್ದಾರೆ, ಅವರಿಗೆ ಯು ಕೆಯಲ್ಲಿ ಜೀವಮಾನದ ಸಾಧನೆ ಗೌರವವನ್ನು ನೀಡಲಾಗಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆ, ಯಾವ ನಗರದಲ್ಲಿ ವೋಕ್ಸೆನ್ ವಿಶ್ವವಿದ್ಯಾಲಯವು ಹುಡುಗಿಯರಿಗಾಗಿ ಪ್ರಾಜೆಕ್ಟ್ ಆಕಾಂಕ್ಷೆಯನ್ನು ಪ್ರಾರಂಭ ಮಾಡಿದೆ ಅಂತ ಇದೆ. ವೋಕ್ಸೆನ್ ವಿಶ್ವವಿದ್ಯಾಲಯ ಇಲ್ಲಿ ಯಾವುದು ಪ್ರಾಜೆಕ್ಟ್ ಆಕಾಂಕ್ಷೆಯನ್ನು ಪ್ರಾರಂಭ ಮಾಡಿದೆ ಅಂತ, ವೋಕ್ಸೆನ್ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಇಲ್ಲಿ ತೆಲಂಗಾಣದಲ್ಲಿ ಇದೆ. ಮತ್ತು ವೋಕ್ಸೆನ್ ವಿಶ್ವವಿದ್ಯಾಲಯ ಪ್ರಾಜೆಕ್ಟ್ ಆಕಾಂಕ್ಷೆಯನ್ನು ತೆಲಂಗಾಣದಲ್ಲಿ ಪ್ರಾರಂಭ ಮಾಡಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಮೊದಲ ಜಿ ಟ್ವೆಂಟಿ ಸಸ್ಟೈನೇಬಲ್ ಫೈನಾನ್ಷಿಯಲ್ ವರ್ಕಿಂಗ್ ಗ್ರೂಪ್ ಸಭೆಯು ಯಾವ ನಗರದಲ್ಲಿ ನಡೆಯಲಿದೆ ಅಂತ ಇದೆ. ಜಿ ಟ್ವೆಂಟಿ ಶೃಂಗಸಭೆ 2023 ಭಾರತ ಇಲ್ಲಿ ಆತಿಥ್ಯವನ್ನು ವಹಿಸಿದೆ. ಇದು 18ನೇ ಸಭೆ ಆಗಿರ್ತಕ್ಕಂಥದ್ದು. ಸೆಪ್ಟೆಂಬರ್ನಲ್ಲಿ ಸಭೆ ನಡೆಯುತ್ತೆ, ಇಷ್ಟು ನೆನ್ಪಿಟ್ಕೊಂಬಿಡಿ. ನೆಕ್ಸ್ಟ್ ಇಲ್ಲಿ ಜಿ ಟ್ವೆಂಟಿಯಲ್ಲಿ ಯಾವ್ಯಾವ ದೇಶಗಳಿದೆ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಈ ಒಂದು ಜಿ ಟ್ವೆಂಟಿ ಬಗ್ಗೆ ದೇಶಗಳು ಗೊತ್ತಿದ್ದಾವೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅದನ್ನು ಒಂದು ಕಮೆಂಟ್ನ ನಾವು ಬೇಕಾದರೆ ಪಿನ್ ಮಾಡ್ತೇನೆ. ಇಲ್ಲಿ ಏನು ಕೇಳಿದರೆ ಭಾರತದ ಮೊದಲ ಸಸ್ಟೈನೇಬಲ್ ಫೈನಾನ್ಷಿಯಲ್ ವರ್ಕಿಂಗ್ ಗ್ರೂಪ್ ಸಭೆಯು ಯಾವ ನಗರದಲ್ಲಿ ನಡೆಯಲಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಗುವಾಹಟಿ. ಗುವಾಹಟಿ ಎಲ್ಲಿದೆ ಅಂತ ಅಂದರೆ ಅಸ್ಸಾಂನಲ್ಲಿ ಇದೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಅಸ್ಸಾಂನಲ್ಲಿ ಇದೆ ಇದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ
ತೀರ್ಪುಗಾರರ ಸಮಿತಿಯು ತೀರ್ಪುಗಾರರ ಸಮಿತಿಯು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಯಾವ ರಾಜ್ಯದ ಒಂದು ಟ್ಯಾಬ್ಲೋವನ್ನು ಅತ್ಯುತ್ತಮವೆಂದು ಇಲ್ಲಿ ಪರಿಗಣಿಸಲಾಗಿದೆ ಅಂತ ಕೇಳಿದರೆ ಕರ್ನಾಟಕ ಇದೆ, ಉತ್ತರಾಖಂಡ, ಗೋವಾ ಮತ್ತು ಬಿಹಾರ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನಲ್ಲಿ ಬಿ, ಉತ್ತರಾಖಂಡ ಸರಿಯಾದ ಉತ್ತರ ಆಗಿದೆ. ತೀರ್ಪುಗಾರರ ಒಂದು ಸಮಿತಿಯು ಗಣರಾಜ್ಯೋತ್ಸವ ಒಂದು ಪರೇಡ್ನಲ್ಲಿ ಇಲ್ಲಿ ಉತ್ತರಾಖಂಡದ ಟ್ಯಾಬ್ಲೋವನ್ನು ಅತ್ಯುತ್ತಮ ಎಂದು ಪರಿಗಣಿಸಲಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ, ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ASI ಅಂತ ಕರಿತೇವೆ, ಭಾರತದ ಒಂದು ಪುರಾತತ್ವ ಇಲಾಖೆ ಅಂತ. ಇದನ್ನು ಯಾವಾಗ ಫಾರ್ಮೇಷನ್ ಮಾಡಲಾಯಿತು? 1861 ಲಾರ್ಡ್ ಕನ್ನಿಂಗ್ಹ್ಯಾಮ್ ಅವರು, ಇದನ್ನು ಸ್ಥಾಪನೆ ಮಾಡಲಾಯಿತು. 1904ರಲ್ಲಿ ಲಾರ್ಡ್ ಕರ್ಜನ್ ಅವರು ಇದಕ್ಕೆ ಹೊಸ ಹೆಸರನ್ನು ಕೊಟ್ಟರು, ಭಾರತದ ಪುರಾತತ್ವ ಇಲಾಖೆ ಅಂತ. ASI ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ಇಷ್ಟು ಗೊತ್ತಿರಲಿ. ನೆಕ್ಸ್ಟು ಇಲ್ಲಿ ಇದು ಏನೇನು ಮಾಡುತ್ತೆ ಅಂತಲೇ, ಏನು ಮಾನ್ಯುಮೆಂಟ್ಸ್ ಇರ್ತವೆ ಅಂದರೆ ಉತ್ಖನನ ಮಾಡಿ ಏನು ತುಂಬ ಇಂಪಾರ್ಟೆಂಟ್ ಆಗಿ ವಸ್ತುಗಳು ಸಿಗ್ತವೆ ಅದನ್ನು ಪ್ರೊಟೆಕ್ಷನ್ ಮಾಡೋದಾಗಿರ್ಬೋದು, ಮತ್ತು ಜಾಗಗಳನ್ನ ಪ್ರೊಟೆಕ್ಷನ್ ಮಾಡೋದಾಗಿರ್ಬೋದು, ASIನ ಕರ್ತವ್ಯ ಆಗಿರ್ತದೆ, ASIನ ಒಂದು ಕರ್ತವ್ಯ ಆಗಿರ್ತದೆ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಯಾವ ದೇಶದ ಪುರಾತತ್ವ ಸಮೀಕ್ಷೆಯು ಸ್ಮಾರಕ ಮಿತ್ರ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡಿದ್ರೆ ಆಪ್ಷನ್ ಡಿ, ಇಲ್ಲಿ ಭಾರತ ಸರಿಯಾದ ಉತ್ತರ ಆಗಿದೆ, ಭಾರತ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಇಲ್ಲಿ ನೋಡಿ, ಭಾರತದ ಒಂದು ನಿಷ್ಕ್ರಿಯ ದಯಾಮರಣವನ್ನು ಯಾವಾಗ ಕಾನೂನುಬದ್ಧಗೊಳಿಸಲು ಸುಪ್ರೀಂ ಕೋರ್ಟ್ ಅದರ ಒಂದು ನಿಯಮಗಳನ್ನು ಯಾವಾಗ ಸರಳಗೊಳಿಸಿತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ ಇಲ್ಲಿ ಎ, 2018ರಲ್ಲಿ ಇದನ್ನು ಮಾಡಲಾಯಿತು, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಒಂದು ಬೆಳಕಿನ ಒಂದು ವಿಕಿರಣವು ಎಷ್ಟು ವರ್ಷಗಳವರೆಗೆ 43% ಹೆಚ್ಚಾಗಿದೆ ಅಂತ ಇದೆ. ಭಾರತದಲ್ಲಿ ರಾತ್ರಿಯ ಬೆಳಕಿನ ವಿಕಿರಣವು ಎಷ್ಟು ವರ್ಷಗಳವರೆಗೆ 43% ಹೆಚ್ಚಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ 10 ಇಲ್ಲಿ ಬೆಳಕಿನ ವಿಕಿರಣ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮಹಿಳಾ ಕ್ರಿಕೆಟಿಗರನ್ನು ಗೌರವಿಸಲು ಯಾವ ದೇಶವು ಡೆಬ್ಲಿ ಹಾಕ್ಲಿ ಪದಕವನ್ನು ಪ್ರಾರಂಭ ಮಾಡಿದೆ ಅಂತ ಇದೆ? ಡೆಬ್ಲಿ ಹಾಕ್ಲಿ ಪದಕವನ್ನು ಪ್ರಾರಂಭ ಮಾಡಿದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಇಲ್ಲಿ ಬಿ, ನ್ಯೂಜಿಲ್ಯಾಂಡ್ ಸರಿಯಾದ ಉತ್ತರ ಆಗಿದೆ, ನ್ಯೂಜಿಲ್ಯಾಂಡ್ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಶಾಂತಿ ಭೂಷಣ್ ಅವರಿಗೆ ಯಾವ ವೃತ್ತಿಗೆ ಸೇರಿದವರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ, ರಾಜಕಾರಣಿ ಆಗಿರ್ತಾರೆ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮುಂದಿನ ಪ್ರಶ್ನೆ, ಆರ್ಥಿಕ ಸಮೀಕ್ಷೆಯ ಪ್ರಕಾರ 2023-24ರಲ್ಲಿ ಭಾರತದ ಆರ್ಥಿಕತೆಯ ಬೆಳವಣಿಗೆ ದರ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ, 6.5% ಇಲ್ಲಿ ಇದು ಬೆಳವಣಿಗೆ ದರ ಆಗಿದೆ. ಇದಕ್ಕೆ ವಿವರಣೆ ನೋಡೋದಾದರೆ ಆರ್ಥಿಕ ಸಮೀಕ್ಷೆ ಪ್ರಕಾರ 2023-24ರಲ್ಲಿ ಭಾರತದ ಆರ್ಥಿಕತೆಯು 6.5% ಬೆಳವಣಿಗೆ ಆಗಲಿದೆ. ಭಾರತವು 2025-26ರ ವೇಳೆಗೆ $5 ಟ್ರಿಲಿಯನ್ ಆರ್ಥಿಕತೆಯ ಒಂದು ನಿರೀಕ್ಷೆ ಇದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಇಲ್ಲಿ ಆರೋಹಿಣಿ ಪಹಲ್ ತರಬೇತಿಯನ್ನು ಇಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ ಅಂತ ಇದೆ? ಆರೋಹಿಣಿ ಪಹಲ್ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ರಾಜ್ಯ ಇಲ್ಲಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ, ಉತ್ತರ ಪ್ರದೇಶ ಇದನ್ನು ಸ್ಟಾರ್ಟ್ ಮಾಡಿದೆ, ಇದನ್ನು ನೆನ್ಪಿಟ್ಕೊಳ್ಳಿ, ಉತ್ತರ ಪ್ರದೇಶ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಸೋಲಾರ್ ಮಾಡ್ಯೂಲ್ ಉತ್ಪಾದನಾ ಸಾಮರ್ಥ್ಯವು 95 GW ಯಾವಾಗ ತಲುಪುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 2025 ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ, ತುಂಬ ಇಂಪಾರ್ಟೆಂಟ್ ಇದು, G20ಗೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಇಲ್ಲಿ ಮೊದಲ G20 ಶಿಕ್ಷಣ ಕಾರ್ಯಗುಂಪು ಸಭೆ ಇಲ್ಲಿ ಆರಂಭವಾಯಿತು ಅಂತ ಕೇಳಿದರೆ ಇಲ್ಲಿ ಚೆನ್ನೈ ಇದೆ, ಪಾಟ್ನಾ ಇದೆ, ಆಗ್ರಾ ಇದೆ ಮತ್ತು ರಾಜ್ಕೋಟ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಒಂದು ರೀಸೆಂಟಾಗಿ ಒಂದು ಸಭೆ ನಡೀತು, ಅದು ಯಾವ ಸಭೆ ಅಂತ ಎಲ್ಲರೂ ಕೂಡ ನೆನ್ಪಿಟ್ಕೊಂಬಿಡಿ. ನೆಕ್ಸ್ಟ್ ಇಲ್ಲಿ ಚೆನ್ನೈ, ಪಾಟ್ನಾ, ಆಗ್ರಾ, ರಾಜ್ಕೋಟ್ ಅಂತ ಇದೆ, ಭಾರತದ ಮೊದಲ ಶಿಕ್ಷಣ ಕಾರ್ಯಗುಂಪು ಸಭೆ ಇಲ್ಲಿ ಆರಂಭವಾಯಿತು ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇಲ್ಲಿ ಎ, ಚೆನ್ನೈ ಸರಿಯಾದ ಉತ್ತರ ಆಗಿದೆ, ಚೆನ್ನೈ ಸರಿಯಾದ ಉತ್ತರ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮುಂದಿನ ಒಂದು ಪ್ರಶ್ನೆ, ಯಾವ ಅಂತಾರಾಷ್ಟ್ರೀಯ ಕೋಲ್ಕತ್ತಾ ಪುಸ್ತಕ ಮೇಳವನ್ನು ಇತ್ತೀಚೆಗೆ ಉದ್ಘಾಟನೆ ಮಾಡಲಾಯಿತು ಅಂತ ಇದೆ? ಕೋಲ್ಕತ್ತಾ ಪುಸ್ತಕ ಮೇಳವನ್ನು ಯಾವಾಗ ಇತ್ತೀಚೆಗೆ ಉದ್ಘಾಟನೆ ಮಾಡಲಾಯಿತು ಅಂತ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇಲ್ಲಿ ಬಿ, 4ನೇ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಭಾರತದ ಒಂದು ಪ್ರೆಸಿಡೆನ್ಸಿ ಅಡಿಯಲ್ಲಿ ಮೊದಲ ಒಂದು G20 ಸ್ಥಿತಿ ವರ್ಕಿಂಗ್ ಗ್ರೂಪ್ನ ಒಂದು ಸಭೆಯು ಯಾವ ರಾಜ್ಯದಲ್ಲಿ ಪ್ರಾರಂಭವಾಗ್ತದೆ ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ, ರಾಜಸ್ಥಾನದಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು. ನೋಡಿ ಸ್ಪರ್ಧಾರ್ಥಿಗಳು, ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ, ಅಂದರೆ ತುಂಬ ಪೇಪರ್ಗಳಲ್ಲಿ ತುಂಬ ಮಾಹಿತಿ ಬಂದಿರತಕ್ಕಂಥದ್ದು, ChatGPT ಆಗಿರ್ಬೋದು ಹಾಗೆ ಇನ್ನಿತರ ಒಂದು ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಿದ್ದೇನೆ. ಈ ಒಂದು ವಿಡಿಯೋನ ತಪ್ಪದೇ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಇದಕ್ಕೆ ಭಾರತ್ ಪ್ರೆಸಿಡೆನ್ಸಿ ಅಡಿಯಲ್ಲಿ ಮೊದಲ ಒಂದು G20 ಸ್ಥಿತಿಯಲ್ಲಿ ವರ್ಕಿಂಗ್ ಗ್ರೂಪ್ ಆಗಿ ರಾಜಸ್ಥಾನದಲ್ಲಿ ಇಲ್ಲಿ ಪ್ರಾರಂಭ ಆಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೋಡಿ,
ಹಸಿರು ಯೋಜನೆಗಳಿಗಾಗಿ ಮೊದಲ ಬಾರಿಗೆ ಸಾರ್ವಭೌಮ ಹಸಿರು ಬಾಂಡ್ಗಳನ್ನು ಗ್ರೀನ್ ಬಾಂಡ್ಸ್ ಅನ್ನು ನಾನು ನಿನ್ನೆ ಹೇಳ್ಕೊಟ್ಟಿದ್ದೆ. ಗ್ರೀನ್ ಬಾಂಡ್ಸ್ ಅಂದರೆ ಏನು ಅಂತ, ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಎಲ್ಲೂ ಕೂಡ ದೂರ ಇಲ್ಲ. ಹಿಂದಿನ ವಿಡಿಯೋ 7ನೇ ತಾರೀಕು ಫೆಬ್ರವರಿ 2023 ಆ ಒಂದು ವಿಡಿಯೋ ಯಾರು ನೋಡಿಲ್ಲ ಎಲ್ಲರೂ ಕೂಡ ಹೋಗಿ ನೋಡಿ. ಗ್ರೀನ್ ಬಾಂಡ್ಸ್ ಅಂತ ಅಂದರೆ ಏನು ಅಂತ ಆ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಸಾರ್ವಭೌಮ ಗ್ರೀನ್ ಬಾಂಡ್ಸನ್ನು ಯಾವ ಬ್ಯಾಂಕಲ್ಲಿ ಬಿಡುಗಡೆ ಮಾಡಿದೆ ಅಂತ ಇದೆ. ಇದನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ಬ್ಯಾಂಕ್ ಯಾವುದಪ್ಪ ಅಂತಂದರೆ RBI ಬ್ಯಾಂಕ್. ಈ ಒಂದು ಗ್ರೀನ್ ಬಾಂಡ್ಸನ್ನು ಕೊಡುತ್ತೆ, ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳಿ. ಮತ್ತು ಹಿಂದಿನ ವಿಡಿಯೋದಲ್ಲಿ ನೀವು ಗ್ರೀನ್ ಬಾಂಡ್ಸ್ ಅಂತಂದರೆ ಏನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. 7 ಫೆಬ್ರವರಿ 2023 ಒಂದು ವಿಡಿಯೋನ ನೋಡಿದ್ರಿ ಅಂತಂದರೆ ಇದಕ್ಕೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, 66% ಹೆಚ್ಚಳ ಘೋಷಿಸುವುದರೊಂದಿಗೆ 66% ಹೆಚ್ಚಳ ಘೋಷಣೆ ಮಾಡುವುದರೊಂದಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ವೆಚ್ಚವು ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡೈಲಿ 79,000 ಹೆಚ್ಚಾಗಿದೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇದು ರೀಸೆಂಟಾಗಿ ನಾನು ಕೂಡ ಇನ್ನೊಂದು ಅಥವಾ ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆ ಇಲ್ಲಿ ನೋಡಿ, ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ನಾಪತ್ತೆಯಾದ ಒಂದು ಚಿಕ್ಕ ವಿಕಿರಣಶೀಲ ಕ್ಯಾಪ್ಸೂಲ್ ಯಾವ ತಿಂಗಳಲ್ಲಿ ಪತ್ತೆಯಾಗಿದೆ ಅಂತ ಇದೆ. ಆಪ್ಷನ್ ಸಿಲಿ ಜನವರಿ ತಿಂಗಳಲ್ಲಿ ಇದು ಪತ್ತೆಯಾಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ. ಓಕೆ, ಮುಂದಿನ ಒಂದು ಪ್ರಶ್ನೆ ಇಲ್ಲಿ, FIH ಒಡಿಶಾ ಒಂದು ಪುರುಷರ ಒಂದು ಹಾಕಿ ವಿಶ್ವಕಪ್ 2023 ಒಂದು ಫೈನಲ್ನಲ್ಲಿ FIH ಅಧ್ಯಕ್ಷರ ಒಂದು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಇಲ್ಲಿ, ವಿ ಕೆ ಪಾಂಡ್ಯನ್, ಒಡಿಶಾದ ಮುಖ್ಯಮಂತ್ರಿ ಕಾರ್ಯದರ್ಶಿಯವರಿಗೆ ನೀಡಲಾಯಿತು. ವಿ ಕೆ ಪಾಂಡ್ಯನ್ ಆಗಿರ್ತಕ್ಕಂಥ ಒಂದು ಒಡಿಶಾದ ಮುಖ್ಯಮಂತ್ರಿ ಕಾರ್ಯದರ್ಶಿಯವರಿಗೆ ಇದನ್ನು ನೀಡಲಾಯಿತು. ಇದಕ್ಕೆ ವಿವರಣೆ ನೋಡೋದಾದರೆ, FIH ಒಡಿಶಾ ಹಾಕಿ ಪುರುಷರ ಒಂದು ವಿಶ್ವಕಪ್ 2023 ಭುವನೇಶ್ವರ್ ರೂರ್ಕೆಲಾ ಫೈನಲ್ನಲ್ಲಿ ಒಡಿಶಾ ಮುಖ್ಯಮಂತ್ರಿಯ ಕಾರ್ಯದರ್ಶಿ ವಿ ಕೆ ಪಾಂಡ್ಯನ್ ಅವರಿಗೆ FIH ಅಧ್ಯಕ್ಷರ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಇಲ್ಲಿ ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಭಾರತದ ಒಂದು ದಿವಾಳಿತನ ಮತ್ತು ದಿವಾಳಿತನ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಯಾರನ್ನು ಹೆಸರಿಸಲಾಗಿದೆ ಅಂತ ಇದೆ. ದಿವಾಳಿತನ ಒಂದು ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಯಾರನ್ನು ಇಲ್ಲಿ ಹೆಸರಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಇಲ್ಲಿ, ರವಿ ಮಿತ್ತಲ್ ಅವರನ್ನು ಇಲ್ಲಿ ಘೋಷಣೆ ಮಾಡಿದರೆ. ರವಿ ಮಿತ್ತಲ್ ಅವರು ದಿವಾಳಿತನ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಇಲ್ಲಿ ಹೆಸರನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಇಲ್ಲಿ ನೋಡಿ, ನಾಸಿಕ್ನ ಒಂದು ಇಂಡಿಪೆಂಡೆನ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಒಂದು ಪರವಾನಗಿಯನ್ನು ಯಾವ ಬ್ಯಾಂಕ್ ಇಲ್ಲಿ ರದ್ದುಗೊಳಿಸಿದೆ ಅಂತ ಇದೆ. ನಾಸಿಕ್ ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರದ ಒಂದು ನಾಸಿಕ್ ಇರ್ತಕ್ಕಂಥದ್ದು. ಇದು ಮಹಾರಾಷ್ಟ್ರ ಅಂತಂದರೆ ಈ ಕಡೆ ಮುಂಬೈ ಇದೆ, ಈ ಕಡೆ ನಾಸಿಕ್ ಇದೆ. ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳಿ, ಇಂಡಿಪೆಂಡೆನ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಒಂದು ಏನು ಪರವಾನಗಿ ಏನಿದೆ ಅದರ ಒಂದು ಯಾವ ಬ್ಯಾಂಕ್ ಇಲ್ಲಿ ರದ್ದುಗೊಳಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ, RBI ಇದನ್ನು ರದ್ದುಗೊಳಿಸಿದೆ. ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳಿ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ನೋಡೋದಾದರೆ, RBI ನಾಸಿಕ್ನ ಒಂದು ಇಂಡಿಪೆಂಡೆನ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಪರವಾನಗಿಯನ್ನು ರದ್ದುಗೊಳಿಸಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ಲಾರೆಸ್ ವರ್ಲ್ಡ್ ಬ್ರೇಕ್ ಥ್ರೂ ಆಫ್ ದಿ ಇಯರ್ ಪ್ರಶಸ್ತಿಗೆ ಯಾರು ಇಲ್ಲಿ ನಾಮನಿರ್ದೇಶನಗೊಂಡರು ಅಂತ ಇದೆ. ಲಾರೆಸ್ ವರ್ಲ್ಡ್ ಬ್ರೇಕ್ ಥ್ರೂ ಆಫ್ ದಿ ಇಯರ್ ಒಂದು ಪ್ರಶಸ್ತಿಗೆ ಯಾರು ನಾಮನಿರ್ದೇಶನಗೊಂಡಿದ್ದಾರೆ ಅಂತ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ ಸಿಲಿ, ನೀರಜ್ ಚೋಪ್ರಾ ಅವರು ಜಾವಲಿನ್ ಆಟಗಾರಾಗಿರ್ತಕ್ಕಂಥದ್ದು. ರೀಸೆಂಟಾಗಿ 2020 ಒಂದು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಂತಹ ಒಂದು ನೀರಜ್ ಚೋಪ್ರಾ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀರಜ್ ಚೋಪ್ರಾ ಅವರು ಲಾರೆಸ್ ವರ್ಲ್ಡ್ ಬ್ರೇಕ್ ಥ್ರೂ ಆಫ್ ದಿ ಇಯರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಇಲ್ಲಿ, ಯಾವ ದೇಶವು ತನ್ನ ಒಂದು ನೋಟುಗಳಿಂದ ಬ್ರಿಟಿಷ್ ರಾಜಪ್ರಭುತ್ವವನ್ನು ತೆಗೆದುಹಾಕಿತು ಅಂತ ಇದೆ. ಆಸ್ಟ್ರೇಲಿಯಾ ದೇಶ ಏನಿದೆ, ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನದಾಗಿ ಏನಿತ್ತಪ್ಪ ಅಂತ ಅಂದರೆ, ಹಿಂದಿನ ಕಾಲದಲ್ಲಿ ನಮ್ಮ ಒಂದು ಬ್ರಿಟಿಷ್ ಏನು ಎಲ್ಲರನ್ನೂ ಕೂಡ ಆಳ್ತಾ ಇದ್ದರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಆಸ್ಟ್ರೇಲಿಯಾದಲ್ಲಿ ಅವರ ಒಂದು ಏನು ನೋಟ್ ಇರುತ್ತೆ ಅದರ ಮೇಲೆ ಅವರ ಒಂದು ರಾಜರ ಒಂದು ಅಥವಾ ಆಸ್ಟ್ರೇಲಿಯಾದ ರಾಣಿಯ ಒಂದು ಫೋಟೋಗಳನ್ನು ಹಾಕಲಾಗ್ತಾ ಇತ್ತು. ಆದರೆ ಇಲ್ಲಿ ರೀಸೆಂಟಾಗಿ ಏನು ಮಾಡಿದೆ ಅಂತಂದರೆ, ಆಸ್ಟ್ರೇಲಿಯಾ ಒಂದು ಖಂಡ, ಆಸ್ಟ್ರೇಲಿಯಾ ದೇಶ ಏನು ಮಾಡಿದೆ, ಈ ಒಂದು ನೋಟುಗಳಿಂದ ಬ್ರಿಟಿಷ್ ರಾಜಪೌರತ್ವವನ್ನು ತೆಗೆದುಹಾಕಿರ್ತಕ್ಕಂಥದ್ದು. ಆಪ್ಷನ್ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಈ ರೀತಿಯಾಗಿ ನಿಮಗೆ ಈ ಒಂದು ವಿಡಿಯೋಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನ್ ರೂಪದಲ್ಲಿ ವಿವರಣೆಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತಿದ್ದೇವೆ. ಯಾವ ಯಾವ ಒಂದು ಸ್ಪರ್ಧಾ ಮಿತ್ರರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗ್ತದೆ ಎಲ್ಲರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಬಹುದು. ಮುಂದಿನ ಪ್ರಶ್ನೆ, 20,000 ರೈತರನ್ನು ಒಳಗೊಂಡ 150 ಕೋಟಿ ರು ಆರಂಭಿಕ ಒಂದು ಹೂಡಿಕೆಯೊಂದಿಗೆ ಯಾವ ರಾಜ್ಯದ ಕ್ಯಾಬಿನೆಟ್ ಫ್ಲೋರಿಕಲ್ಚರನ್ನು ಇಲ್ಲಿ ಅನುಮೋದನೆ ಮಾಡಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿಲಿ, ಅಸ್ಸಾಂ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ಎಕ್ಸಿಮ್ ಯಾವ ದೇಶಕ್ಕೆ 500 ಮಿಲಿಯನ್ ಕ್ರೆಡಿಟ್ ಲೈನನ್ನು ವಿಸ್ತರಣೆ ಮಾಡಿದೆ ಅಂತ ಇದೆ. ಎಕ್ಸಿಮ್ ಬ್ಯಾಂಕ್ ಯಾವ ದೇಶಕ್ಕೆ
$500 ಮಿಲಿಯನ್ ಕ್ರೆಡಿಟ್ ಲೈನನ್ನು ವಿಸ್ತರಣೆ ಮಾಡಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ ಇಲ್ಲಿ ಡಿ, ಶ್ರೀಲಂಕಾ ದೇಶಕ್ಕೆ ಇದನ್ನು ಮಾಡಿದೆ. ಶ್ರೀಲಂಕಾದಲ್ಲಿ ರೀಸೆಂಟಾಗಿ ನಾವು ಇಲ್ಲಿ ಎಕನಾಮಿಕ್ ಏನು ಇದಾಗಿತ್ತು, ಡೆಫಿಸಿಟ್ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇಂಡಿಯಾ ಇಲ್ಲಿ ಸಪೋರ್ಟ್ ಮಾಡಿದೆ. ಅದರ ಒಂದು ಜೊತೆಗೆ ಇಲ್ಲಿ ಎಕ್ಸಿಮ್ ಬ್ಯಾಂಕ್ ಇಲ್ಲಿ ರೀಸೆಂಟಾಗಿ ನ್ಯೂಸಲ್ಲಿ ಇದೆ ಅಂತಂದರೆ ಎಕ್ಸಿಮ್ ಬ್ಯಾಂಕ್ ಬಗ್ಗೆ ನಿಮಗೆ ತಿಳ್ಕೊಂಡಿರಬೇಕು. ಎಕ್ಸಿಮ್ ಬ್ಯಾಂಕ್ ಯಾವಾಗ ಸ್ಟಾರ್ಟ್ ಆಯಿತು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈಗ ಕೊಡ್ತಾ ಹೋಗ್ತೇನೆ, ನೋಡ್ತಾ ಹೋಗಿ. ಎಕ್ಸಿಮ್ ಬ್ಯಾಂಕ್ ಇಲ್ಲಿ 1982ರಲ್ಲಿ ಸ್ಟಾರ್ಟ್ ಆಯಿತು. ಇದು ಯಾವ ಬ್ಯಾಂಕ್ ಅಂತ ಅಂದರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬ್ಯಾಂಕನ್ನು ಇದನ್ನು ಮಾಡಲಾಗುತ್ತೆ. ಈ ಒಂದು ಬ್ಯಾಂಕ್ ಮುಖಾಂತರ ನಮ್ಮ ಒಂದು ಎಕ್ಸ್ಪೋರ್ಟ್ ಆಗಿರ್ಬೋದು ಮತ್ತು ಇಂಪೋರ್ಟ್ ಆಗಿರ್ಬೋದು, ಈ ಎರಡನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಎಕ್ಸಿಮ್ ಬ್ಯಾಂಕ್ನಿಂದ. ಇದು 1982ರಲ್ಲಿ ಸ್ಥಾಪನೆ ಆಯಿತು, ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, G20 ಸೈಬರ್ ಭದ್ರತಾ ಕಾರ್ಯಕ್ರಮ, G20 ಸೈಬರ್ ಭದ್ರತಾ ವ್ಯಾಯಾಮ ಮತ್ತು ಡ್ರಿಲ್ಲನ್ನು ಯಾವ ಇಲ್ಲಿ ಯಾರು ಇಲ್ಲಿ ಉದ್ಘಾಟನೆಯನ್ನು ಮಾಡಿದರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಯಾರು ಇಲ್ಲಿ ಉದ್ಘಾಟನೆ ಮಾಡಿದರು ಅಂತ. ಇದಕ್ಕೆ ಸರಿಯಾದ ಉತ್ತರ ನೀವು ನೋಡಿದ್ರೆ ಆಪ್ಷನ್ ಇಲ್ಲಿ ಸಿ, ಅಲ್ಕೇಶ್ ಕುಮಾರ್ ಶರ್ಮಾ ಅವರು. ಅಲ್ಕೇಶ್ ಕುಮಾರ್ ಶರ್ಮಾ ಅವರು G20 ಒಂದು ಸೈಬರ್ ಸೆಕ್ಯೂರಿಟಿ ಎಕ್ಸಸೈಸ್ ಒಂದು ಮತ್ತು ಡ್ರಿಲ್ಲನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಇಲ್ಲಿ ನೋಡಿ, 2025ರ ಮ್ಯಾಡ್ರಿಡ್ ಅಂತಾರಾಷ್ಟ್ರೀಯ ಒಂದು ಪುಸ್ತಕ ಮೇಳದಲ್ಲಿ ಯಾವ ದೇಶವು ಇಲ್ಲಿ ಥೀಮ್ ದೇಶವಾಗಿರುತ್ತದೆ ಅಂತ ಇದೆ. 2022ರ ಒಂದು ಮ್ಯಾಡ್ರಿಡ್ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದಲ್ಲಿ ಯಾವ ದೇಶವು ಇಲ್ಲಿ ಥೀಮ್ ದೇಶ ಆಗಿರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಇಟಲಿ, ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು ಮತ್ತು ಭಾರತ ಆಗಿರ್ಬೋದು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ, ಇಲ್ಲಿ ಭಾರತ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಇದಕ್ಕೆ ವಿವರಣೆ ನೋಡೋದಾದರೆ ಮ್ಯಾಡ್ರಿಡ್ ಅಂತಾರಾಷ್ಟ್ರೀಯ ಪುಸ್ತಕ ಮೇಳ, ಇದಕ್ಕೆ ಭಾರತಕ್ಕೆ 2022ರಲ್ಲಿ ಇಲ್ಲಿ ದೇಶವಾಗಿರುತ್ತದೆ. ಆದರೆ ಇಲ್ಲಿ ಇದರ ಒಂದು ಥೀಮ್ ದೇಶ ಅಂದರೆ ಥೀಮ್ ಏನಿತ್ತು ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. ಹಾಗೆ ಇಲ್ಲಿ ಭಾರತದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಪುಸ್ತಕ ಮೇಳ ಎಲ್ಲಿ ನಡೀತು ಅಂತಲೂ ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ಈ ಎರಡು ಪ್ರಶ್ನೆಗೆ ಎಲ್ಲರೂ ಕೂಡ ಕಂಪಲ್ಸರಿ ಕಮೆಂಟ್ ಮಾಡಬೇಕು. ಮತ್ತು ನಿನ್ನೆ ತುಂಬ ಜನ ಇಲ್ಲಿ G20 ಕಂಟ್ರೀಸ್ ಕಮೆಂಟ್ ಮಾಡಿವೆ ಅಂತ ಅಂದಿದ್ದೆ, ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಮತ್ತು ತುಂಬ ಜನ ಇಲ್ಲಿ ಕೊನೆಯ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡ್ತಿದ್ದಾರೆ. ಈಗ ಕೊನೆಯ ಪ್ರಶ್ನೆಯನ್ನು ನಿಮಗೆ ಕೊಡ್ತೇನೆ, ಎಲ್ಲರೂ ಕೂಡ ಆನ್ಸರ್ನ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕೆ ವಿ ತಿರುಮಲೇಶ್ ಯಾವ ವೃತ್ತಿಗೆ ಸೇರಿದವರು ಅಂತ ಇದೆ. ಇದಕ್ಕೆ ಎಲ್ಲರೂ ಕೂಡ ಪಕ್ಕ ಕಮೆಂಟ್ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ತುಂಬ ಕೇಳತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಎಲ್ಲರೂ ಕೂಡ ಹೆಲ್ಪ್ಫುಲ್ ಆಗ್ತಾಯಿದೆ, ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೆಲ್ಪ್ಫುಲ್ ಆಗ್ತಾಯಿದ್ದಲ್ಲಿ, ಮತ್ತು ಇಲ್ಲಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಯಾರು ಮಾಡಿದ್ರೆ ಲೈಕ್ ಮಾಡಿ. ಇದೇ ರೀತಿಯಲ್ಲಿ ಮುಂದೆಯೂ ಕೂಡ ನಮ್ಮ ಚಾನಲಲ್ಲಿ ವಿಡಿಯೋಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಎಲ್ಲ ಒಂದು ವಿಡಿಯೋಗಳನ್ನು ನಿಮಗೆ ಸಂಪೂರ್ಣವಾಗಿ ಹೆಲ್ಪ್ಫುಲ್ ಆಗುವ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ರೂಪದಲ್ಲಿ ಕೊಡ್ತಾ ಹೋಗ್ತಿದ್ದೇವೆ ಅಂತ ಹೇಳ್ತಾ ವಿಡಿಯೋ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.